ಸೊ ಮೊದಲಿಗೆ ಸಾರಿ ತೀರಾ, ಮೊದಲಿಗೆ ಗೋಪ್ರೋ ತಂದಿದ್ದೀನಿ. ಗೋಪ್ರೋ ನೋಡಿ ಹೇಗೆ, ಈ ಒಂದು ಪೌಚ್ ಇಟ್ಕೊಳಕ್ಕೆ ನಾನು ಎಷ್ಟು ದಿನ ಕಾಯ್ದಿದ್ದೀನಿ ಗೊತ್ತಾ? ಗೋಪ್ರೋ ಹೀರೋ 9 ಮತ್ತು ಅದರ ಆಕ್ಸೆಸರೀಸ್. ಅದಕ್ಕೆ ಕಾರಣಕ್ಕೂ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಬಿಡೋ ಮಾತೇ ಇಲ್ಲ. ಯೂಟ್ಯೂಬ್ ಬಿಟ್ಟರೂ ನಾನು ಅದನ್ನ ಬಿಡಲ್ಲ ಅಂತಲೇ ಹೇಳ್ತೀನಿ. ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಸೊ ತುಂಬಾ ದಿನ ಆಯಿತು ವೀಡಿಯೋ ಕೂಡ ಬಂದು, ಒಂದೆರಡು ಮೂರು ದಿನ ಆಯಿತು ಅಂದ್ಕೊತೀನಿ. ಸೊ ಸಾರಿ ಫಾರ್ ದ ಡಿಲೇ, ಯಾಕಂದರೆ ಮೈಸೂರು ಸೀರೀಸ್ ಮುಗಿಸ್ಕೊಂಬಂದು ಕಂಟೆಂಟ್ ಸಿಕ್ಕಿರಲಿಲ್ಲ, ಮತ್ತು ಒಂದು ನೋಡೇ ಇರ್ತೀರ ಏನು ತೊಗೊಳಕ್ಕೆ ಹೋಗಿದೆ ಅಂತ. ಸೊ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಒಂದು ಡ್ರೀಮ್ ಅಂತಲೇ ಅಂದ್ಕೊಳ್ಳಿ, ಯಾಕಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ ಡ್ರೀಮ್ ಅಂತಲೇ ಇದು. ಸೊ ಒಂದು ಡ್ರೀಮ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಒಂದು ಗೋಪ್ರೋ ಕೂಡ ತೊಗೊಂಡಿದ್ದೀನಿ. ಗೋಪ್ರೋ ಸೂಪರ್ ಗೋಪ್ರೋ, ಗೋಪ್ರೋ ಹೀರೋ 9 ತೊಗೊಂಡಿದ್ದೀನಿ. ಸೊ ಅದೆಲ್ಲ ಹೇಗೆ ತೊಗೊಂಡೆ, ಎಷ್ಟು ಕಾಸ್ಟ್ ಆಯಿತು, ಎಲ್ಲ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಕನೆ ತಂಗ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಯಾವುದೇ ಟೈಮ್ ವೇಸ್ಟ್ ಮಾಡ್ದಲ್ಲ ಗೈಸ್. ನಾವು ಚೆನ್ನಾಗಿದ್ರೆ ಈ ಪ್ರಪಂಚ, ನಾವು ಬದುಕಿದ್ರೆ ದುನಿಯ, ನಾವಿದ್ರೆ ಎಲ್ಲ ನಮ್ಮ ಮುಂದೆ ಯಾರು. ಗೆಳೆಯರೇ, ನಾನು ಗೋಪ್ರೋ ತೊಗೊಂಡಿರೋದು ಬಂದ್ಬಿಟ್ಟು ಯೂಸ್ಡ್ ಅಂತ ಅಂದರೆ ನಾನು ಯಾವುದೇ ರೀತಿಯಾದಂತಹ ಯೂಸ್ಡ್ ಅಂದರೆ ಅಷ್ಟೊಂದು ಓಲ್ಡ್ ಅಂತ ಏನು ತೊಗೊಂಡಿಲ್ಲ. ನಮಗೆ ಗೊತ್ತಿರೋರ ಹತ್ರನೇ ಒಂದು ಯೂಸ್ಡು, ಅದು ಕೂಡ 1 ವರ್ಷ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಅಂತರ ಅದು ಸ್ಟಾರ್ಟ್ ಒಳ್ಳೆ ಗೋಪ್ರ ಬೇಕಂದರೆ ನಮಗೆ ಅಟ್ಲೀಸ್ಟ್ 40,000, 9, 10, 11, ಇವಾಗ 11 ಕೂಡ ಬಂದಿದೆ. ಸೊ ಇಷ್ಟರಲ್ಲಿ ತೊಗೊಂಡ್ರೆ ಒಳ್ಳೆ ಗೋಪ್ರೋನೇ. ಬಿಗ್ನರ್ಸ್ಗೆ 7 ಕೂಡ ಒಳ್ಳೆಯದೇ, ಯಾರಿಗೆ ಈ ಒಂದು ಗೋಪ್ರೋ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಒಳ್ಳೆ ಒಂದು ಪ್ರೈಸ್ಗೆ ಸಿಕ್ಕಿದೆ. ಏನೇನೆಲ್ಲ ಸಿಕ್ತು ಮತ್ತು ಹೇಗೆಲ್ಲ ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಸಾರಿ ಗೋಪ್ರೋ ಬಿದ್ದೋಗ್ಬಿಡ್ತು. ಸೊ ಏನು ಆಗಿರಲ್ಲ ಅಂತ ಅನ್ಕೊಂತೀನಿ, ದೇವ್ರ ಕೃಪೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಮೊದಲಿಗೆ ಗೋಪ್ರೋ ತಂದಿದ್ದೀನಿ. ಗೋಪ್ರೋ ನೋಡಿ ಹೇಗೆ, ಈ ಒಂದು ಪೌಚ್ ಇಟ್ಕೊಳಕ್ಕೆ ನಾನು ಎಷ್ಟು ದಿನ ಕಾಯ್ದಿದ್ದೀನಿ ಗೊತ್ತಾ? ಸೊ ತುಂಬಾ ಕಾಯ್ದಿದ್ದೀನಿ ಗುರು. ಸೊ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಓಪನ್ ಮಾಡೋಣ. ಯಾವುದೇ ರೀತಿ ಅನ್ಬಾಕ್ಸಿಂಗ್ ಇಲ್ಲ ಗುರು, ಯೂಸ್ಡ್ ಅಲ್ವಾ. ಸೊ ಅದರಿಂದ ಸುಮ್ಮನೆ ಓಪನ್ ಮಾಡೋಣ. ಸೊ ಇಲ್ಲಿದೆ ನೋಡಿ ನಮ್ಮ ಗೋಪ್ರೋ. ಸೊ ನಿಮಗೆ ಕಾಣಿಸ್ತಿದೆ ಅಲ್ವಾ, ಗೋಪ್ರೋ ಹೀರೋ 9 ಮತ್ತು ಅದರ ಆಕ್ಸೆಸರೀಸ್. ಮತ್ತು ಇಲ್ಲಿ ವಾರಂಟಿ ಮತ್ತು ಅವರು ತೊಗೊಂಡಿರೋವಂಥ ಡೇಟು ಬಿಲ್ಸು ಎಲ್ಲ ಇದೆ. ಸೊ ಅದರಿಂದನೇ ಎಲ್ಲ ಕನ್ಫರ್ಮೇಷನೊಂದಿಗೆ ಕೂಡ ತೊಗೊಂಡಿರೋದು. ಸೊ ಇಲ್ಲಿದೆ ನಮ್ಮ ಮೈನ್ ಮೋಟೋ, ಒಂದು ಗೋಪ್ರೋ ನನ್ನ ಒಂದು ಡ್ರೀಮ್. ಸೊ ಇದು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಂದ್ರೆ. ಸೊ ಇಲ್ಲಿದೆ ನಮ್ಮ ಗೋಪ್ರೋ. ಗೋಪ್ರೋ ಬಗ್ಗೆ ನಾವು ನೋಡೋಣ, ಇದರ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಸೈಡಲ್ಲಿ ಇಟ್ಬಿಡೋಣ, ಗೋಪ್ರೋ ಕೂಡ ಬಿದ್ದೋಯ್ತು ಆವಾಗಲೇ. ಸೊ ನೆಕ್ಸ್ಟು ಇವರು ಏನೇನು ಕೊಟ್ಟಿದ್ದಾರೆ ಅಂದರೆ ಮೀಡಿಯಮ್ ಮೋಡ್ ಕೊಟ್ಟಿದ್ದಾರೆ. ಮೀಡಿಯಮ್ ಮೋಡು ಗೋಪ್ರೋ ಹೀರೋ 9 ಮೀಡಿಯಮ್ ಮೋಡ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಯೂಸ್ಡ್ ಅಂತ ಏನಿಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇತ್ತು. ಸೊ ಅದರಿಂದ ತೊಗೊಂಡೆ. ಸೊ ನೋಡ್ತಿದ್ರ ಮೀಡಿಯಮ್ ಮೋಡ್ ಹೇಗಿದೆ ಅಂತ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಇವರು ಈ ಥರ ಮೀಡಿಯಮ್ ಮೋಡು. ಸೊ ಇದರ ಒಂದು ಅಡ್ವಾಂಟೇಜಸ್ ಬಗ್ಗೆನೂ ನಾನು ನಿಮಗೆ ಒಂದು ಸ್ಪೆಸಿಫಿಕ್ ವೀಡಿಯೋ ಮಾಡ್ತೀನಿ, ಯಾಕಂದರೆ ಈ ಒಂದು ವೀಡಿಯೋದಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ. ಅದರಿಂದ ಇದ್ರ ಬಗ್ಗೆನೂ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಮತ್ತು ಸ್ಪಾಂಜ್ ಸರಿನಾ. ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ, ನೆಕ್ಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ಮಾತಾಡೋಣ. ಸೊ ಇದು ಕೂಡ ಸೈಡಲ್ಲಿ ಇಟ್ಬಿಡೋಣ ಗುರು. ನೆಕ್ಸ್ಟು ಬಂದುಬಿಟ್ಟು ನನಗೆ ಒಂದು ವಾಟರ್ ಪ್ರೂಫ್ ಕೇಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ವಾಟರ್ ಪ್ರೂಫ್ ಕೇಸ್ ಕೂಡ ನೋಡ್ತಿದ್ದೀರಾ ಹೇಗೆ, ಬ್ರ್ಯಾಂಡ್ ನ್ಯೂ ಗೈಸ್, ಬ್ರ್ಯಾಂಡ್ ನ್ಯೂ ವಾಟರ್ ಪ್ರೂಫ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಳ್ಳೆಯ ವಿಷಯ. ಮತ್ತು ಈ ಎಲ್ಲ ಒಂದು ಪ್ರೈಸನ್ನು ನಾನು ನಿಮಗೆ ಹೇಳ್ತೀನಿ. ಪ್ರೈಸ್ ಅಂದರೆ ನನಗೆ ಎಷ್ಟಕ್ಕೆ ಸಿಕ್ತು, ಈ ಎಲ್ಲನೂ ನಮಗೆ ಒಂದು ರೀಸನೇಬಲ್ಲು ಮತ್ತು ಒಳ್ಳೆ ಪ್ರೈಸ್ಗೆ ಕೊಟ್ಟಿದ್ದಾರೆ ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ವಾಟರ್ ಪ್ರೂಫ್ ಕೇಸ್ ಆಯಿತು ಸರಿನಾ. ಸೊ ನೆಕ್ಸ್ಟು ನಮಗೆ ಕೊಟ್ಟಿರೋದು ಒಂದು ಬೋಯಾ ಮೈಕು.
ಬೋಯಾ ಮೈಕು ನನಗೆ ವ್ಲಾಗಿಂಗು ಹೆಲ್ಪ್ ಆಗುತ್ತೆ, ವ್ಲಾಗಿಂಗ್ ಮೀಡಿಯಾ ಮೋಡ್ ಬ್ರೋ ನಿನ್ಗೆ ಯಾಕೆ ಬ್ರೇಕು ಬೋಯಾ ಅಂತ ನೀವು ಕೇಳ್ಬೋದು. ಸೊ ನೆಕ್ಸ್ಟು ಮೋಟೋ ವ್ಲಾಗ್ ಎಲ್ಲ ಮಾಡಬೇಕಂದ್ರೆ ನನಗೆ ಮೈಕ್ ಕೂಡ ಇಂಪಾರ್ಟೆಂಟು, ಮೀಡಿಯಾ ಮೋಡಲ್ಲೇ ಕನೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಸೊ ಅದು ಕೂಡ ನಿಮಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮೈಕ್ ಬಗ್ಗೆ ಎಲ್ಲ. ಸೊ ಒಂದು ಕೊಟ್ಟಿದ್ದೀರಾ ಈ ಒಂದು ವಾಯ್ಸ್ ನೀವೇನು ಕೇಳ್ತಿದ್ದೀರಾ ಸೇಮ್ ಇದೇ ಮೈಕು. ಸೊ ಕ್ವಾಲಿಟಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಮೈಕ್ದು ಅಂತ, ಸರಿನಾ? ಸೊ ಇದು ಆಯಿತು. ನೆಕ್ಸ್ಟು ಒಂದು ಟ್ರೈಪಾಡ್ ಕೊಟ್ಟಿದ್ದಾರೆ, ಟ್ರೈಪಾಡ್ ನೀವು ನೋಡ್ತಿದ್ದೀರಾ ಹೇಗಿದೆ ಅಂತ. ಟ್ರೈಪಾಡ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಅವರು ನನಗೆ ಆ ಒಂದು ಗೋಪ್ರೋ ಜೊತೆನೇ ಕೊಟ್ಟಿರೋದು, ಒಳ್ಳೆಯ ವಿಷಯ. ಸೊ ಈ ಥರ ಓಪನ್ ಮಾಡಬೇಕಾಗುತ್ತೆ ಗೋ, ಈ ಥರ ನೋಡಿ ಯಾವ ಥರ ಕಾಣಿಸ್ತಿದೆ ಅಲ್ಲ. ಸೊ ಸ್ವಲ್ಪ ಲೂಸ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ಸೊ ಇನ್ನು ಲೆಂತ್ ಬರುತ್ತೆ. ಸೊ ಸದ್ಯಕ್ಕೆ ಇಷ್ಟೇ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ಸೊ ಚೆನ್ನಾಗಿದೆ ಅಲ್ಲ, ಒಂಥರ ವ್ಲಾಗಿಂಗ್ ಎಲ್ಲ ಮಾಡೋಕ್ಕೆ. ಸೊ ಸೂಪರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಮಾತಾಡೋಣ. ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಅಂದರೆ ಅಷ್ಟೇ ಗುರು, ಇನ್ನೇನು ಕೊಡ್ತಾರೆ. ಸೊ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಒಂದು ಗೋಪ್ರೋ, ಆಮೇಲೆ ಗೋಪ್ರೋ ಮೀಡಿಯಾ ಮೋಡು, ಒಂದು ಮೈಕು, ಒಂದು ವಾಟರ್ ಪ್ರೂಫ್ ಕೇಸು, ಆಮೇಲೆ ಒಂದು ಟ್ರೈಪಾಡ್ ಕೊಟ್ಟಿದ್ದಾರೆ. ಇಷ್ಟು ನನಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ, ಅದು ಅವಾಗಿನ ರೀಸ್ನೇಬಲ್ ಪ್ರೈಸ್ ಕೂಡ ಅಂತಿದ್ದೀನಿ. ಸೊ ರೀಸ್ನೇಬಲ್ ಪ್ರೈಸ್ ಅಂದರೆ ಅದು ಕೂಡ ನನಗೆ ಸಿಕ್ಕಿರೋದು ಇಷ್ಟು ಸೇರಿಸಿ ಗುರು, ನಾನು ಏನೇನು ತೋರಿಸ್ದೆ ಇದುವರೆಗೆ ಅಷ್ಟು ಸೇರಿಸಿ ನನಗೆ ಸಿಕ್ಕಿರೋದು ಕೇವಲ 30,000 ರುಪೀಸ್. ಏನು ಬ್ರೋ ಕೇವಲ 30,000 ಅಂಚಕ್ಕ ಅದು ಕೇವಲ ಅಂತಿದ್ಯಾ ಅಂತ ನೀವು ಕೇಳ್ಬೋದು. ಸೊ ನೀವು ಇಲ್ಲೇ ನೆಕ್ಕಾಕಿ ಇದರ ಒಂದು ಬಿಲ್ ಕೂಡ ಇದೆ ಇಲ್ಲಿ. ಸೊ ಇವರು ತೊಗೊಂಡಿರೋದು ಬಂದುಬಿಟ್ಟು 36,000, ಸರಿನಾ? ಸೊ ಇವರು ತೊಗೊಂಡಿರೋದು ಬಿಲ್ ಕೂಡ ನಿಮ್ಮ ಮುಂದೆನೇ ಇದೆ, ನಿಮಗೆ ತೋರಿಸ್ತೀನಿ. ಅವರ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ, ಅದರಿಂದ ನಾನು ನಿಮಗೆ ಅದನ್ನು ನಂಬರ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ನಾನು ನಿಮಗೆ ಸೈಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಇವ್ರು ತೊಗೊಂಡಿರೋದು ಬಂದುಬಿಟ್ಟು 2nd November 2021, ನಿಮಗೆ ಉಲ್ಟಾ ಕಾಣಿಸ್ತಿದಲ್ವ? 2nd November 2021 ಇವರು ತೊಗೊಂಡಿರೋದು. ಸೊ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ, ಇವತ್ತು ಎಷ್ಟು, ಇನ್ನೂ ಒಂದು ತಿಂಗಳು ಬಾಕಿ ಇದೆ ಒಂದು ವರ್ಷಕ್ಕೆ ಇದಕ್ಕೆ. ಮತ್ತು 36,000 ರುಪೀಸ್ ನೋಡ್ತಿದ್ದೀರ ಇಲ್ಲಿ, 36,000 ರುಪೀಸ್ಗೆ ತೊಗೊಂಡಿದ್ದಾರೆ. ಸೊ ಇದು 36,000, ಮತ್ತು ಮೀಡಿಯಾ ಮೋಡ್ ಬಂದುಬಿಟ್ಟು 8,000, ಹೋಗಲಿ 6,000 ಅಂದ್ಕೊಳ್ಳಿ ಅಮೆಝಾನ್ ಡೀಲ್ಸ್ ಎಲ್ಲ ಹೋಗಿ. ಮತ್ತು ಇದು ಬಂದುಬಿಟ್ಟು 800 ರುಪೀಸ್. ಟ್ರೈಪಾಡ್ ಬಂದುಬಿಟ್ಟು 1,000 ರೂಪಾಯಿ, ಒಳ್ಳೆ ಕ್ವಾಲಿಟಿ ಟ್ರೈಪಾಡ್ ಅಂತಲೇ ಹೇಳ್ಬೋದು. ಸೊ ಬ್ರ್ಯಾಂಡು ಬಂದುಬಿಟ್ಟು ಮೆನ್ಷನ್ ಆಗಿಲ್ಲ ಇಲ್ಲಿ. ಸೊ ಒಳ್ಳೆ ಕ್ವಾಲಿಟಿ ಟ್ರೈಪಾಡು, ಇದೊಂದು 1,000 ರೂಪಾಯಿ ಅಂದ್ಕೊಳ್ಳೋಣ, 1,000 ರೂಪಾಯಿ. ಮತ್ತು ಎಲ್ಲ ಸೇರಿಸಿ ಹಬ್ಬಬ್ಬ ಅಂದರು ಹೊಸ ತೊಗೊಂಡ್ರೆ 36 + 6,000 ಅಂದರೂ ಕೂಡ ನಿಮಗೆ ಹಬ್ಬಬ್ಬ ಅಂದರೆ 46-48,000 ಗಂಟೆ ಆಗಿಬಿಡುತ್ತೆ. ಸೊ ಆದರೆ ಇವರು ಒಂದು ವರ್ಷ ಕೂಡ ಮತ್ತು ಏನು ಕೂಡ ಯೂಸ್ ಮಾಡಿಲ್ಲ, ಮೀಡಿಯಾ ಮೋಡು ಆಗಿರ್ಬೋದು ಬೋಯಾ ಮೈಕು ಅದೇನು ಕೂಡ ಇವರು ಕೂಡ ಯೂಸ್ ಮಾಡಿಲ್ಲ, ಅದರಿಂದ ನಾನು ಒಳ್ಳೆ ಪ್ರೈಸ್ ಅಂತಲೇ ಹೇಳಿದೆ. ಮತ್ತು ಯಾವುದು ಕೂಡ ಕಡಿಮೆ ಬೆಲೆ ಅಂತ ಏನಿಲ್ಲ. ಸೊ ರೀಸ್ನೇಬಲ್ ಪ್ರೈಸ್ಗೆ ನನಗೆ ಸಿಕ್ಕಿದೆ. ಸೊ ನೀವು ಕೂಡ ಈ ಥರ ಒಂದು ಗೋಪ್ರೋ, ಯಾರೆಲ್ಲ ಡ್ರೀಮ್ ಇದೆ ಗೋಪ್ರೋ ತೊಗೊಳೋದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದರಿಂದ ಗೊತ್ತಾಗುತ್ತೆ ಇಷ್ಟು ಜನಕ್ಕೆ ಡ್ರೀಮ್ ಇದೆ ಗುರು ಅಂತ, ನಮ್ಮ ಸಬ್ಸ್ಕ್ರೈಬರ್ ಕೂಡ ಮುಂದೆ ಯೂಟ್ಯೂಬರ್ಸ್ ಆಗ್ತಾರೆ ಅಂತ. ಸೊ ಯಾವುದೇ ಕಾರಣಕ್ಕೂ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಬಿಡೋ ಮಾತೇ ಇಲ್ಲ, ಯೂಟ್ಯೂಬ್ ಬಿಟ್ಟರೂ ನಾನು ಅದನ್ನ ಬಿಡಲ್ಲ ಅಂತಲೇ ಹೇಳ್ತೀನಿ, ಸರಿನಾ? ಸೊ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡೋ ಮಾತೇ ಇಲ್ಲ ಗುರು, ಎಲ್ಲ ನಿಮಗೆ ಚಿತ್ತಾಲ್ ಪತ್ತಾಲ್ ವ್ಲಾಗ್ಸ್ ಮಾತ್ರ ಎವಿ ಬರ್ತಾ ಇರುತ್ತೆ ಇನ್ಮೇಲೆ, ಕ್ವಾಲಿಟಿ ಮಾತ್ರ ಅಲ್ಟಿಮೇಟಾಗಿ ಕೊಡ್ತೀನಿ. ಸೊ ಮೊಬೈಲಲ್ಲಿ ಇಷ್ಟು ದಿವಸ ಮೊಬೈಲಲ್ಲಿ ಮಾಡ್ತಿದ್ದೆ ವ್ಲಾಗ್ಸ್ ಎಲ್ಲ, ಇನ್ಮೇಲಿಂದ ಗೋಪ್ರೋ ಹೀರೋ 9 ಮಾಡ್ತೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ನಾವೇ ಒಂದು ಹಂಗಂದರೆ ಸ್ವಲ್ಪ ಬೆಳೆದ್ಮೇಲೆ ಸ್ವಲ್ಪ ಎಲ್ಲ ಆದಮೇಲೆ ನಿಮಗಿನ್ನೂ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ಪ್ರೊವೈಡ್ ಮಾಡ್ತೀನಿ, ಒಟ್ಟಿನಲ್ಲಿ ನಿಮಗೋಸ್ಕರ ಎಲ್ಲ ಮಾಡ್ತಿದ್ದೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಈ ಒಂದು ವೀಡಿಯೋ, ಇದರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಕೂಡ ಮಾಡ್ತೀನಿ. ಅದರಿಂದ ನಿಮಗೆ ಯೂಟ್ಯೂಬರ್ಸ್ಗೆ ಕೂಡ, ಯೂಟ್ಯೂಬರ್ಸ್ ಯಾರಾಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ, ವ್ಲಾಗರ್ಸ್ ಯಾರಾಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ನಿಮಗೂ ಕೂಡ ಒಂದು ಗೈಡ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಇದು ಏನೇನು ತೊಗೊಂಡೆ ಅಂತ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡಿದ್ದು, ಸರಿನಾ? ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಏನೇನು ವರ್ತಾ ವರ್ತಿಲ್ವಾ ಅಂತ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ವರ್ತಾ 30,000 ಇಷ್ಟು ಒಂದು ಸಿಕ್ಕಿರೋದು ಅಂತ. ಅದು 1 ವರ್ಷ ಕೂಡ ಆಗಿಲ್ಲ ಗೋಪುರ ತೊಗೊಂಡು, ಈಗಲೇ ಅಂದಿದ್ದೀನಿ, ಸರಿನಾ? ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೇ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.